ಪ್ರೀತಿಯ ಮಕ್ಕಳೇ, ಸಾಧಿಸುವ ಛಲ ನಿನ್ನಲ್ಲಿ ಇದ್ದರೆ ಸೋಲು ನಿನ್ನ ಬೆನ್ನ ಹಿಂದೆ ಸುಳಿಯುವುದಿಲ್ಲ. ಸಾಧಿಸುವ ಛಲ ನಿನ್ನಲ್ಲಿ ಇರದಿದ್ದರೆ ಸೋಮಾರಿತನವು ನಿನ್ನ ಬೆನ್ನ ಬಿಡುವುದಿಲ್ಲ. ಮಾಡೇ ಮಾಡುತ್ತೇನೆ ಎನ್ನುವ ಛಲ ನಿಮ್ಮಲ್ಲಿ ಇರಬೇಕು ಮಕ್ಕಳೇ. ಛಲ ಇದ್ದಾಗ ಬಲ ತಾನಾಗಿ ಬರುವುದು. ಹಾಗೆ ನಿಮ್ಮಗಳಲ್ಲಿ ಕೂಡ ಒಂದು ಛಲ ಇದ್ದೇ ಇದೆ ಅಲ್ವ ಮಕ್ಕಳೇ, ಹಠ ಇದ್ದೇ ಇದೆ. ಏನು 10ನೇ ತರಗತಿಯಲ್ಲಿ ಚೆನ್ನಾಗಿ ಓದಿ ಒಳ್ಳೆಯ ಅಂಕಗಳನ್ನು ಪಡೆಯಬೇಕು ಎಂಬಂತ ಛಲ ನಿಮ್ಮಲ್ಲಿ ಇದ್ದೇ ಇದೆ ಅಲ್ವ ಮಕ್ಕಳೇ. ಹಾಗೆ 10ನೇ ತರಗತಿಯ 6ನೇ ಪದ್ಯವಾದಂತಹ ಛಲ ಮನೆ ಮೆರೆವಂ ಎಂಬ ಪದ್ಯ ಭಾಗವನ್ನು ನಾವಿವತ್ತು ನೋಡೋಣ ಬನ್ನಿ. ಈ ನೋಡಿ ಮಕ್ಕಳೇ, ಮಹಾಭಾರತ ನಮ್ಮ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ಮಹಾಭಾರತವು ಕೂಡ ಒಂದು. ಈ ಮಹಾಭಾರತದ ಕಥೆಯನ್ನು ನೀವುಗಳು ನೋಡಿದ್ದೀರಿ ಅಥವಾ ಕೇಳಿದ್ದೀರಿ ಅದು ಮಕ್ಕಳೇ. ಇದನ್ನು ನಾವು ಮಹಾಭಾರತ ಕಥೆಯನ್ನು ಎಷ್ಟು ಸರಿ ಕೇಳಿದರೂ ನೋಡಿದರೂ ಕೂಡ ನಮಗೆ ಏನಾಗ್ತದೆ, ಅದನ್ನು ಪುನಃ ಪುನಃ ಕೇಳಬೇಕು ಅಂತಲೇ ಅನಿಸ್ತದೆ. ಈ ಮಹಾಭಾರತದಿಂದ ತಕ್ಷಣ ನಮಗೆ ನೆನಪಾಗೋದು ಯಾರಿಲ್ಲಿ, ಕುರುಕ್ಷೇತ್ರ ಯುದ್ಧ. 18 ದಿನಗಳ ಕಾಲ ಇಲ್ಲಿ ಯುದ್ಧ ನಡೀತದೆ ಮಕ್ಕಳೇ. ಇಲ್ಲಿ ಕೌರವರಿಗೂ ಮತ್ತು ಪಾಂಡವರಿಗೂ ನಡೆಯುವಂಥದ್ದು. ಇಲ್ಲಿ ಅಪಾರವಾದಂಥ ಸಾವು ನೋವುಗಳು, ಪ್ರಾಣಹಾನಿ ಕೂಡ ಆಗುವಂಥದ್ದು ಆಗುವಂಥದ್ದು ಮಕ್ಕಳೇ. ಇದರಲ್ಲಿ ಈ ಮಹಾಭಾರತದಲ್ಲಿ ಹಲವು ಉಪಭಾಗಗಳನ್ನು ನಾವುಗಳು ಕಾಣಬಹುದು ಮಕ್ಕಳೇ. ಅದರಲ್ಲಿ ದುರ್ಯೋಧನನ ಛಲವನ್ನು ನಾವು ಈ ದಿನದ ಪದ್ಯಭಾಗದಲ್ಲಿ ಕಲಿಯೋಣ ಬನ್ನಿ, ತಿಳಿದುಕೊಳ್ಳೋಣ ಬನ್ನಿ. ಈ ಪದ್ಯವನ್ನು ಬರೆದವರು ರನ್ನ ಮಹಾಕವಿ. ಈ ರನ್ನ ಮಹಾಕವಿಯ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಅವನ ಕಾಲ ಕ್ರಿಸ್ತಶಕ ಸುಮಾರು 949, ಅಂದರೆ ಇಲ್ಲಿ 10ನೆಯ ಶತಮಾನದಲ್ಲಿ ಇವನು ಜನಿಸ್ತಾನೆ. ಇವನ ಸ್ಥಳ ಬಾಗಲಕೋಟೆಯ ಜಿಲ್ಲೆಯ ಮುದವಳಲು, ಈಗಿನ ಮುಧೋಳದಲ್ಲಿ ಇದೆ ಜನಿಸ್ತಾನೆ. ಇವನ ಪ್ರಮುಖ ಕೃತಿಗಳು ಸಹಸ ಭೀಮ ವಿಜಯಂ ಅಂದರೆ ಗದಾಯುದ್ಧ, ಅಜಿತ ತೀರ್ಥಂಕರ ಪುರಾಣ, ತಿಲಕಂ, ಪರಶುರಾಮಚರಿತಂ, ಚಕ್ರೇಶ್ವರ ಚರಿತಂ, ರನ್ನಕಂದ ಎಂಬ ನಿಘಂಟುಗಳನ್ನು ಇವನು ರಚಿಸಿದ್ದಾನೆ. ಇವನಿಗಿದ್ದಂತಹ ಬಿರುದು ಕವಿ ಚಕ್ರವರ್ತಿ. ವಿಶೇಷ ಮಕ್ಕಳು, ಇವನ ರನ್ನ ಕವಿಯು ರತ್ನಾತ್ರೇಯರಲ್ಲಿ ಒಬ್ಬನು. ಇವರು ಚಾಲುಕ್ಯ ದೊರೆಯಾದಂತಹ ತೈಲಪ್ಪನ ಆಸ್ಥಾನದಲ್ಲಿ ಇದ್ದಾನೆ. ಚಲಮನೆ ಮೆರೆವೆಂ ಎಂಬ ಪದ್ಯಭಾಗವನ್ನು ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರು ಸಂಪಾದಿಸಿರುವ ರನ್ನ ಸಂಪುಟದ ಮಹಾಕವಿ ರನ್ನನ ಸಹಸ ಭೀಮ ವಿಜಯಂ ಎಂಬ ಮಹಾಕಾವ್ಯಭಾಗದಿಂದ 5ನೇ ಆಶ್ವಾಸದಿಂದ ಆರಿಸಿಕೊಳ್ಳಲಾಗಿದೆ. ಈ ಪದ್ಯದ ಆಶಯವನ್ನು ನಾವು ನೋಡೋಣ ಬನ್ನಿ. ಯುದ್ಧದ ಪರಿಣಾಮ ಯಾವಾಗಲೂ ಸರ್ವನಾಶವೇ ಯುದ್ಧಕ್ಕೆ ಕಾರಣ. ಯಾರೇ ಆಗಿದ್ದರೂ ಅದರ ಪರಿಣಾಮವನ್ನು ಎಲ್ಲರೂ ಅನುಭವಿಸಬೇಕಾಗುತ್ತದೆ. ಆದರೆ ರನ್ನ ಚಿತ್ರಿಸಿರುವಂತಹ ದುರ್ಯೋಧನನ ಛಲವನ್ನೇ ಮುಖ್ಯ ಗುಣವುಳ್ಳವನು. ಭೀಷ್ಮರ ಎದುರಿನಲ್ಲಿಯೇ ಸಂಧಿಗೆ ಒಪ್ಪದ, ಯುದ್ಧ ಮಾಡಿಯೇ ತೀರಬೇಕೆಂಬ ಅವನ ಛಲ ಅವನ ಸ್ವಭಾವಕ್ಕೆ ತಕ್ಕನಾಗಿ ವ್ಯಕ್ತಗೊಂಡಿರುವುದನ್ನು ಇಲ್ಲಿ ಮನಗಾಣಬಹುದು. ಹಾಗೆ ದುರ್ಯೋಧನನು ತನ್ನ ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರಶೈಯಲ್ಲಿ ಮಲಗಿದ್ದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬರುತ್ತಾನೆ. ಭೀಷ್ಮನು ಯುದ್ಧವನ್ನು ಮಾಡದೆ ಪಾಂಡವರೊಡನೆ ಸಂಧಿ ಮಾಡಿಕೋ, ಬದುಕಬೇಕೆಂಬ ಸಲಹೆಯನ್ನು ದುರ್ಯೋಧನಿಗೆ ನೀಡ್ತಾರೆ. ಆದರೆ ದುರ್ಯೋಧನ ಏನು ಮಾಡ್ತಾನೆ ಅಂದರೆ ಅದಕ್ಕೆ ಒಪ್ಪಿಕೊಳ್ಳದೆ ತಾನು ಯುದ್ಧವನ್ನೇ ಮಾಡುವುದಾಗಿ ಹೇಳುತ್ತಾನೆ. ಈ ಸಂದರ್ಭದಲ್ಲಿ ಪ್ರಕಟಗೊಳ್ಳುವಂಥ ದುರ್ಯೋಧನನ ಛಲದ ಗುಣ ಅವನ ಸ್ವಭಾವಕ್ಕೆ ತಕ್ಕುದಾಗಿ ಇಲ್ಲಿ ನಿರೂಪಿತವಾಗಿದೆ. ಬನ್ನಿ ಪದ್ಯವನ್ನು ನಾವು ನೋಡೋಣ. ವಚನ ಮಕ್ಕಳೇ, ಇದು ಇಂಬು ಕೇವೆನ್ ಅಪ್ಪೊಡೆ ಪಾಂಡವರನ್ ಒಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವ ಕ್ರಮದಳು ನಡೆಯುವ ಅಂತೂ ಮಾಡ್ವೆಂ ಇನ್ನು ಮಂ ಅವರ್ ಎನ್ನಂ ಅಂದುದಂ ಇಂಬು ಕೇವದೆಂ ಅವರ್ ಮೀರುವವರಲ್ಲ ನೀನು ಎಮ್ಮ ಪೇಳ್ವದಂ ಮೀರದೆ ನೆಗಳಲ್ ವೆಳ್ಕುಂ ಗೆನೆ ಸುಯೋಧನಂ ಮುಗುಳ್ ನಕ್ಕು. ಅಂದರೆ ಮಕ್ಕಳಲ್ಲಿ ಶರೈಶ್ರೀಯಲ್ಲಿ ಮಲಗಿರುವಂತಹ ಭೀಷ್ಮಾಚಾರ್ಯನನ್ನು ಇಲ್ಲಿ ನೋಡಲು ಬರ್ತಾನೆ. ಯಾರು ಬರ್ತಾನೆ ಅಂದರೆ ದುರ್ಯೋಧನನು ಬರ್ತಾನೆ ಮಕ್ಕಳಿಗೆ. ದುರ್ಯೋಧನನು ಬಂದು ಏನು ಮಾಡ್ತಾನೆ ಅಂದರೆ ಅವನಿಗೆ ಇವಾಗ ಏನಾಗಿದೆ, ತನ್ನ ಆಪ್ತ ಮಿತ್ರನಂತಹ ಕರ್ಣನನ್ನು ಮೋಸದಿಂದ ಪಾಂಡವರು ಕೊಂದರು. ಜೊತೆಗೆ ದುಶ್ಯಾಸನನ್ನು ಕೂಡ, ತನ್ನ ಸಹೋದರನಾದಂಥ ಪ್ರೀತಿಪಾತ್ರನಾದ ಸಹೋದರನಾದಂಥ ದುಶ್ಯಾಸನನ್ನು ಕೂಡ ಕೊಲ್ಲಿಸಿದರು. ಹೀಗಾಗಿ ಅದರ ನೋವು, ಅದರ ಛಲಕ್ಕಾಗಿ ಇವಾಗ ಹೋರಾಟವನ್ನು ಮಾಡಬೇಕು. ಹಾಗಾಗಿ ಅವನೇನು ಮಾಡ್ತಾನೆ, ಭೀಷ್ಮಾಚಾರ್ಯರ ಬಳಿಗೆ ಅವನು ಬರ್ತಾನೆ. ಅವನು ಕರೆದಿದ್ದಕ್ಕೆ ಬರ್ತಾನೆ. ಇಲ್ಲಿ ಆ ಭೀಷ್ಮಾಚಾರ್ಯರು ಏನು ಹೇಳ್ತಾನೆ ಅಂದರೆ ಮಕ್ಕಳಿಲ್ಲಿ ದುರ್ಯೋಧನಿಗೆ ಹೇಳ್ತಾ ಇದ್ದಾನೆ, ಇಲ್ಲಿ ನೀನು ಒಪ್ಪುವುದಾದರೆ ಇಂಬಕ್ಕೆ ಬಂದು ನೀನು ಒಪ್ಪಿಕೊಳ್ಳುವುದಾದರೆ ಪಾಂಡವರನ್ನು ನಾನು ಒಪ್ಪಿಸುತ್ತೇನೆ, ಒಪ್ಪಂದ ಮಾಡಿ ಹಿಂದಿನಂತೆ
ನಡೆಯುವ ಹಿಂದೆನಂತೆ ಅಂದರೆ ಹಿಂದೆ ಹೇಗಿದೆ ಹಾಗೆ ನಡೆಯುವಂತೆ ಹಾಗೆ ನಾನು ಮಾಡುತ್ತೇನೆ ಈಗಲಾದರೂ ಕೂಡ ಅವರು ನಮ್ಮ ಮಾತನ್ನ ನನ್ನ ಮಾತನ್ನ ಭೀಷ್ಮರ ಮಾತನ್ನ ಇವರು ಮೀರುವುದಿಲ್ಲ ಅವರು ಅದು ನನ್ನ ಮಾತನ್ನ ಖಂಡಿತವಾಗ್ಲೂ ಪರಿಪಾಲಿಸುತ್ತಾರೆ ನೀನು ಕೂಡ ನಮ್ಮ ಮಾತನ್ನ ಮೀರದೆ ನಡೆದುಕೊಳ್ಳಬೇಕು ಎಂದು ಭೀಷ್ಮರು ಹೇಳಿದಾಗ ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ದುರ್ಯೋಧನನು ಮುಗುಳ್ನಗೆ ನಗ್ತಾನೆ ಪದ್ಯ ನೋಡೋಣ ನಿಮಗೆ ಪೊಡಮಟ್ಟು ಪೋಪ ಈ ಸಮಕಟ್ಟೆಂ ಬಂದೆನು ಅಹಿತರುಳು ಸಂಧಿಯನ್ ನಿಮಗೆ ಪೊಡಮಟ್ಟು ಪೋಪ ಈ ಸಮಕಟ್ಟೆಂ ಬಂದೆನ್ ಅಹಿತರುಳು ಸಂಧಿಯನ್ ಏಂ ಸಕ ಸಮಕೂಳಿಸಲ್ ಎಂದು ಬಂದೆನೆ ಸಮರದಳು ಎನಗೆ ಅಜ್ಜ ಪೇಳ್ವೆಂ ಆಹುದು ಖಾಜ್ಯಂ ಅಂದರೆ ಮಕ್ಕಳು ಇಲ್ಲಿ ಅಜ್ಜನಿಗೆ ಹೇಳ್ತಾನೆ ನಿಮಗೆ ನಮಸ್ಕಾರ ಮಾಡಿ ಹೋಗಬೇಕೆಂದು ನಾನು ಬಂದಿದ್ದೇನೆ ನಾನು ಬಂದಿದ್ದೇನೆ ಹೊರತು ಶತ್ರುಗಳನ್ನೇ ಒಪ್ಪಂದವನ್ನು ಏರ್ಪಡಿಸುವುದಕ್ಕೆಂದು ಬಂದೇನೆ ತಿಳಿದುಕೊಂಡಿರಾ ಅಂದರೆ ಮಕ್ಕಳೇ ಅವನಿಗೆ ದುರ್ಯೋಧನಿಗೆ ಎಷ್ಟು ಛಲ ಇತ್ತು ಹಠ ಇತ್ತು ಅಂದರೆ ಮಕ್ಕಳೇ ತನ್ನ ಆಪ್ತ ಮಿತ್ರನಾದಂತಹ ಬಲಗೈ ಬಂಟನಿಂದ ಎನಿಸಿಕೊಂಡಂತಹ ಕರ್ಣ ಅಂದರೆ ಅವನನ್ನು ಎಲ್ಲರೂ ಕೂಡ ಸೂತಪುತ್ರ ಅಂತ ಅವನನ್ನು ಹೀಯಾಳಿಸ್ತಿದ್ರು ಅವನನ್ನ ನಿಂದಿಸ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ದುರ್ಯೋಧನ ಏನು ಮಾಡ್ತಾನೆ ಅಂದರೆ ಅವನನ್ನು ತನ್ನ ಆಪ್ತ ಮಿತ್ರ ಅಂತ ಸ್ವೀಕಾರ ಮಾಡಿಕೊಂಡು ಏನು ಮಾಡುವಂಥದ್ದು ಅವನಿಗೊಂದು ಸ್ಥಾನವನ್ನು ಕೊಡ್ತಾನೆ ಆ ಸ್ಥಾನ ಅವನಿಗೆ ಜೊತೆಗೆ ತನ್ನ ತಮ್ಮನನ್ನು ಪ್ರೀತಿ ಪಾತ್ರನಾದ ದುಶ್ಯಾಸನನ್ನು ಕೊಲ್ಲುತ್ತಾನೆ ಇದಕ್ಕೋಸ್ಕರವಾಗಿ ಪಾಂಡವರೊಡನೆ ಯುದ್ಧ ಮಾಡಲಿಕ್ಕೆ ಅವನು ಅದರಲ್ಲಿಯೂ ಕರ್ಣ ಅರ್ಜುನ ಮತ್ತು ಭೀಮನನ್ನು ಕೊಲ್ಲಬೇಕೆಂಬ ಹಠ ಅವನಲ್ಲಿ ಇದೇ ಇತ್ತು ಆಗ ಅವನು ಹೇಳ್ತಾನೆ ನಿಮಗೆ ನಮಸ್ಕಾರ ಮಾಡಿ ಹೋಗಲೆಂದು ನಾನು ಬಂದಿದ್ದೇನೆ ಹೊರತು ಶತ್ರುಗಳೊಡನೆ ಸಮಕಟ್ಟಿಂ ಬಂದಿನ್ ಅಹಿತರುಳು ಅಂದರೆ ಮಕ್ಕಳೇ ಶತ್ರುಗಳೊಡನೆ ಒಪ್ಪಂದವನ್ನು ಏರ್ಪಡಿಸುವುದಕ್ಕೆ ಬಂದೇನೆಂದು ನೀವು ತಿಳಿದುಕೊಂಡಿದ್ದೀರಾ ಅಜ್ಜ ಯುದ್ಧದಲ್ಲಿ ಇನ್ನೂ ನನ್ನ ಕಾರ್ಯವೇನೆಂಬುದನ್ನು ಹೇಳಿರಿ ಖಜ್ಜಂ ಅಂದರೆ ಮಕ್ಕಳು ಇಲ್ಲಿ ಕಾರ್ಯ ಈ ಯುದ್ಧದಲ್ಲಿ ನನಗೆ ಏನೋ ಕಾರ್ಯ ಎಂಬುದನ್ನು ನೀವು ಹೇಳಿರಿ ಅಂತ ಅವನು ಭೀಷ್ಮಾಚಾರ್ಯರಲ್ಲಿ ಹೇಳ್ತಾ ಇದ್ದಾನೆ ನೆಲಕ್ಕೆ ಇರಿವೆನ್ ಎಂದು ಬಗೆದಿರೆ ಛಲಕ್ಕೆ ಇರಿವೆಂ ಪಾಂಡವ ಸುತರುಳು ಈ ನೆಲನ್ ಇದು ಪಾಲ್ ನೆಲವಂ ಎನಗೆ ದಿನಪ ಸುತಂ ಕೊಲ್ಲಿಸಿದ ನೆಲದೊಡನೆ ಮತ್ತೆ ಪುದುವಾಳ್ಪೆನೆ ಅಂದರೆ ಮಕ್ಕಳಲ್ಲಿ ಯುದ್ಧದಲ್ಲಿ ಪುನಃ ಅವನು ಮುಂದುವರೆದು ಹೇಳ್ತಾನೆ ಯುದ್ಧದಲ್ಲಿ ಇನ್ನು ನನ್ನ ಕಾರ್ಯ ಏನೆಂಬುದನ್ನು ಹೇಳಿದಿರಲ್ವಾ ನಾನು ಈ ಭೂಮಿಗಾಗಿ ಹೋರಾಡುವೆನೆಂದು ನೀವು ಭಾವಿಸಿದ್ದೀರಾ ಅಲ್ಲ ಛಲಕ್ಕಾಗಿ ನಾನು ಹೋರಾಟವನ್ನು ನಾನು ಮಾಡ್ತೇನೆ ಪಾಂಡವ ಸುತರುಳು ಪಾಂಡವರನ ಸುತ ಅಂದರೆ ಮಕ್ಕಳೇ ಪಾಂಡವರೊಡನೆ ಪಾಂಡವ ಮಕ್ಕಳೊಡನೆ ನಾನು ಹೋರಾಡುವೆನು ಈ ಭೂಮಿ ನನಗೇನು ಈ ನೆಲಂ ಈ ಭೂಮಿ ನನಗೆ ಹಾಳ್ ಅಂದರೆ ಮಕ್ಕಳೇ ಹಾಳಾದ ಭೂಮಿ ಹಾಳು ಭೂಮಿ ದಿನಪಸುತ ಅಂದರೆ ಮಕ್ಕಳೇ ಸೂರ್ಯಪುತ್ರ ಸೂರ್ಯಪುತ್ರನಾದಂತಹ ಕರ್ಣನನ್ನು ನೀವು ಕೊಲ್ಲಿಸಿದಿರ ಭೂಮಿ ಅಂತಹ ನನ್ನ ಆಪ್ತ ಮಿತ್ರನನ್ನು ನೀವು ಕೊಲ್ಲಿಸಿದಿರ ಈ ಭೂಮಿಯೊಡನೆ ನಾನು ಮತ್ತೆ ಬಾಳ್ವೇನೆ ಅಂತ ನೀವು ತಿಳಿದುಕೊಂಡಿರೇ ಬಾಳ್ವೇನೆ ಅಂತ ಅವನು ಹೇಳ್ತಾನೆ ಎನ್ನ ಅಣಗಾಳನ್ ಎನ್ನ ಅಣುಗಂ ತಮ್ಮನನ್ ಇಕ್ಕಿದ ಪಾರ್ಥ ಭೀಮರ್ ಉಳ್ ಅನ್ನೆಗಂ ಒಲ್ಲೆನ್ ಎನ್ನ ಒಡಲುಳು ಎನ್ನ ಹಸು ಉಳಿನಂ ಅಜ್ಜ ಸಂಧಿಯಂ ಮುನ್ನಮಂ ಅವಂಧಿರು ಇರ್ಭರು ರನ್ ಇಕ್ಕುವೆನು ಇಕ್ಕಿ ಬಳಿಕ್ಕಿ ಸಂಧಿ ಗೇವೆನು ನೆಗೆಳ್ದುಂ ಅಂತಕ ಜನುಳ್ ಎನ್ನ ಅಳಲಲ್ ಆರಿದೊಡೆ ಆಗದು ಎಂಬೆನೆ ನೋಡಿ ಮಕ್ಕಳನ್ನ ಹೇಳ್ತಾ ಇದ್ದಾನೆ ಛಲದಲ್ಲಿ ನನ್ನ ಪ್ರೀತಿಯ ಗೆಳೆಯನಾದಂತಹ ಕರ್ಣನನ್ನು ಹಾಗೂ ನನ್ನ ಅಣುಗಾನ ನನ್ನ ಪ್ರೀತಿಯ ತಮ್ಮನಾದಂತಹ ದುಶ್ಯಾಸನನ್ನು ನೀವುಗಳು ಕೊಲ್ಲಿಸಿದಿರಿ ಕೊಂದಂತಹ ಪಾರ್ಥ ಭೀಮರ್ ಇಕ್ಕಿದಂದರೆ ಕೊಲ್ಲುವುದು ಕೊಂದಂತಹ ಅರ್ಜುನ ಮತ್ತು ಭೀಮರನ್ನು ಬದುಕಿರುವವರೆಗೂ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೂ ಅಜ್ಜ ನಾನು ಸಂಧಿಯನ್ನು ಒಪ್ಪಿಕೊಳ್ಳುವುದಿಲ್ಲ ಮೊದಲು ಅವರಿಬ್ಬರನ್ನು ನಾನೇನು ಮಾಡ್ತೀನಿ ಕೊಲ್ಲುತ್ತೇನೆ ಕೊಂದ ನಂತರ ಅವರನ್ನು ಕೊಂದ ಬಳಿಕ ನಾವು ಅಂತಕಾತ್ಮ ಜನ ಅಂದರೆ ಮಕ್ಕಳಲ್ಲಿ ಧರ್ಮ ರಾಜಾಯ ಒಡನೆ ರಾಜನೊಡನೆ ನಾನು ಸಂಧಿಯನ್ನು ನಾನು ಮಾಡಿಕೊಳ್ಳುತ್ತೇನೆ ಆಗ ನನ್ನ ದುಃಖ ಆರಿದ ಎನ್ನ ಅಳಲ್ ನನ್ನ ದುಃಖ ಆರಿದ ನಂತರ ಸಂಧಿ ಆಗುವುದಿಲ್ಲವೇ ಎನ್ನುವೆನೆ ಆಗುವುದಿಲ್ಲ ಎಂದು ನಾನು ಹೇಳುತ್ತೇನೆ ಎನ್ನುವೆನೆ ಅಂದರೆ ಮಕ್ಕಳಲ್ಲಿ
ನಾನು ನನ್ನ ಆಪ್ತ ಮಿತ್ರನಾದಂತಹ ಕರ್ಣನನ್ನ ನನ್ನ ತಮ್ಮ ನನ್ನ ಆಪ್ತ ತಮ್ಮ ನನ್ನ ಪ್ರೀತಿ ಪಾತ್ರನಾದಂತಹ ತಮ್ಮ ದುಶ್ಯಾಸನನ್ನ ಕೊಂದಂತಹ ಅರ್ಜುನ ಮತ್ತು ಭೀಮರನ್ನ ನಾನೇನು ಮಾಡ್ತೇನೆ ಕೊಲ್ಲುತ್ತೇನೆ ನಾನು ಬದುಕಿರುವವರೆಗೂ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೂ ನಾನು ಸಂಧಿಯನ್ನು ಮಾಡಿಕೊಡುವುದಿಲ್ಲ ಅವರನ್ನು ಕೊಂದ ನಂತರ ನಾನು ಧರ್ಮರಾಯನೊಡನೆ ಸಂಧಿಯನ್ನು ಮಾಡಿಕೊಳ್ಳುತ್ತೇನೆ ಆಗ ನನ್ನ ದುಃಖವೆಲ್ಲವೂ ಕೂಡ ಆರಿರುತ್ತದೆ ಆಗ ನಾನು ಸಂಧಿ ಮಾಡಿಕೊಳ್ಳುವುದಿಲ್ಲ ಅಂತ ನಾನು ಹೇಳುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಪುನಃ ಮುಂದುವರೆದು ಹೇಳ್ತಾನೆ ಮಕ್ಕಳೇ ಹುಟ್ಟಿದ ನೂರುರಂ ಒಡ ಹುಟ್ಟಿದ ನೂರುರಂ ಇದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪೊದರುದುಂ ಸತ್ತರ್ ಪುಟ್ಟರೆ ಪಾಂಡವರುಳ್ ಇರಿದು ಚಲಮನೆ ಮೇರೆವಂ ಅಂದರೆ ಮಕ್ಕಳು ಇಲ್ಲಿ ಪುನಃ ಭೀಷ್ಮ ನನ್ನ ಕುರಿತು ಹೇಳ್ತಾನೆ ಇಲ್ಲಿ ದುರ್ಯೋಧನ ಹುಟ್ಟಿದ ನೂರ್ವರುಂ ಅಂದರೆ ಮಕ್ಕಳೇ ತನಗೆ ಹುಟ್ಟಿದ ಭಾನುಮತಿ ಮತ್ತು ದುರ್ಯೋಧನರಿಗೆ ಜನಿಸಿದಂತಹ ನೂರು ಜನ ಮಕ್ಕಳು ಅದರ ಜೊತೆಗೆ ತನಗೆ ಒಡ ಹುಟ್ಟಿದ ತನ್ನ ಒಡ ಹುಟ್ಟಿದ ನೂರು ಮಂದಿ ಸಹೋದರರು ಯುದ್ಧದಲ್ಲಿ ಏನಾದರೂ ಹೋರಾಟವನ್ನು ಮಾಡಿ ಪ್ರಾಣವನ್ನು ತೆತ್ತರು ಆದ್ದರಿಂದ ನನ್ನಲ್ಲಿ ಏನಾಗಿದೆ ಈಗ ಕೋಪಂ ಪುಟ್ಟಿ ಪೊದರುದು ಆದ್ದರಿಂದ ಕೋಪವೆಲ್ಲ ಕೋಪಂ ಹುಟ್ಟಿ ಪೊದರು ಅಂದ್ರೆ ಮಕ್ಕಳೇ ಬೆಳೆಯುತ್ತು ಆ ಕೋಪ ಏನಾಯ್ತು ಬೆಳೆಯುತ್ತಾ ಭೀಮ ಅರ್ಜುನರನ್ನ ಕೊಲ್ಲುವ ಮಟ್ಟಕ್ಕೆ ಹೋಗಿದೆ ಬೆಳೆಯಿತು ಸತ್ತವರೇನು ಮತ್ತೆ ಹುಟ್ಟುವುದಿಲ್ಲವೇ ಪಾಂಡವರೊಡನೆ ಹೋರಾಡಿ ನನ್ನ ಛಲವನ್ನೇ ನಾನು ಮೆರೆಯುತ್ತೇನೆ ಅಂತ ಅವನಿಲ್ಲಿ ಹೇಳ್ತಾ ಇದ್ದಾನೆ ಹೊಟ್ಟಾಗಿ ತನ್ನ ಪ್ರೀತಿಯ ನೂರು ಮಕ್ಕಳನ್ನು ನಾನು ಕಳೆದುಕೊಂಡೆ ಅದರ ಜೊತೆಗೆ ನನ್ನ ಒಡ ಹುಟ್ಟಿದ ನೂರು ಸಹೋದರರನ್ನು ಕೂಡ ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಾನು ಕಳೆದುಕೊಂಡೆ ಆದ್ದರಿಂದ ನನ್ನಲ್ಲಿ ಕೋಪ ಏನಾಯಿತು ಹುಟ್ಟಿ ಅದು ಬೆಳೆಯುತ್ತಾ ಹೋಯಿತು ಸತ್ತವರೇನೂ ಮತ್ತೆ ಹುಟ್ಟುವುದಿಲ್ಲವೇ ಪಾಂಡವರೊಡನೆ ನಾನು ಹೋರಾಟವನ್ನು ಮಾಡಿ ನನ್ನ ಛಲವನ್ನು ನಾನು ಮೆರೆಯುತ್ತೇನೆ ಅಂತೇಳಿ ಹೇಳ್ತಾ ಇದ್ದಾನೆ ಹೀಗೆ ಕಾದದೆ ಇರನ್ ಅಜ್ಜಂ ಪಾಂಡವರ್ ಆದರ್ ಮೇಣ್ ಇಂದಿನ ಒಂದೇ ಸಮರದುಳ್ ಆ ಮೇಣ್ ಆದೆನ್ ಅದೆಂದೆಂ ಪಾಂಡವರ್ಗೆ ಆದುದು ಮೇಣ್ ಆಯಿತು ಕೌರವಂಗೆ ಅವನಿಥಳಂ ಅಂದರೆ ಮಕ್ಕಳಲ್ಲಿ ಅವನಿತ ಅಂದರೆ ಭೂಮಿ ಕಾದದೆ ಇರೆನ್ ಅಜ್ಜ ನಾನು ಕಾದದಂದರೆ ಹೋರಾಟವನ್ನು ಮಾಡುವುದು ಅಜ್ಜ ನಾನು ಹೋರಾಟವನ್ನು ಮಾಡದೆ ಹೋರಾಡದೆ ನಾನು ಬಿಡುವುದಿಲ್ಲ ಇಂದಿನ ಯುದ್ಧದಲ್ಲಿ ಈ ದಿನದ ಯುದ್ಧದಲ್ಲಿ ಒಂದು ಪಾಂಡವರು ಉಳಿಯಬೇಕು ಇಲ್ಲವೇ ನಾನು ಉಳಿಯಬೇಕು ಆದ್ದರಿಂದ ಈ ಭೂಮಿ ಪಾಂಡವರಿಗಾಗಬೇಕು ಇಲ್ಲವೇ ಕೌರವನದಾಗಬೇಕು ಎಂದು ದುರ್ಯೋಧನನು ಶರಶಯ್ಯೆಯಲ್ಲಿ ಮಲಗಿದ್ದಂತಹ ಭೀಷ್ಮಾಚಾರ್ಯರಿಗೆ ಹೇಳ್ತಾನೆ ನೋಡಿ ಮಕ್ಕಳೇ ಇಲ್ಲಿ ನಾವು ದುರ್ಯೋಧನನು ತನ್ನ ಎಲ್ಲ ಪ್ರೀತಿಪಾತ್ರರನ್ನೆಲ್ಲರನ್ನ ಈ ಕುರುಕ್ಷೇತ್ರದಲ್ಲಿ ಕಳೆದುಕೊಳ್ತಾನೆ ಅವನು ಭೀಷ್ಮ ಏನು ಮಾಡ್ತಾನೆ ಇಲ್ಲಿ ಪಾಂಡವರೊಡನೆ ನೀವು ಸಂಧಾನವನ್ನು ಒಪ್ಪಂದವನ್ನು ಮಾಡಿಕೊ ಅವರ ಜೊತೆ ಸಂಧಾನ ಮಾಡಿಕೊ ಅಂತ ಹೇಳ್ತಾನೆ ಆಗ ಒಪ್ಪದೆ ಏನು ಮಾಡ್ತಾನೆ ದುರ್ಯೋಧನನು ತನ್ನ ಛಲದ ಗುಣವನ್ನು ಅವನ ಸ್ವಭಾವಕ್ಕೆ ತಕ್ಕದಾಗಿ ಇಲ್ಲಿ ಏನು ಮಾಡ್ತಾನೆ ಅಂದರೆ ಹೇಳ್ತಾನೆ ಭೀಷ್ಮನಿಗೆ ನಾನು ನನ್ನ ಪ್ರೀತಿ ಪಾತ್ರದ ಎಲ್ಲರನ್ನು ನಾನು ಕಳೆದುಕೊಂಡೆ ಹಾಗಾಗಿ ನನಗೆ ಏನೇನು ಭೂಮಿಯ ಮೇಲೆ ಆಗಲಿ ರಾಜ್ಯದ ಮೇಲೆ ನನಗೆ ಯಾವುದೇ ರೀತಿಯಂತಹ ಮೋಹ ಇಲ್ಲ ನನ್ನ ಪ್ರೀತಿ ಪಾತ್ರನ ಕೊಂದದಕ್ಕೋಸ್ಕರವಾಗಿ ನಾನು ಏನು ಮಾಡ್ತೇನೆ ಸೇಡನ್ನು ಹಠವನ್ನು ಛಲವನ್ನು ನಾನು ತೀರಿಸಿಕೊಳ್ಳುತ್ತೇನೆ ಭೀಮ ಮತ್ತು ಅರ್ಜುನರನ್ನು ನಾನು ಕೊಂದ ನಂತರ ನಾನು ಧರ್ಮರಾಯನೊಡನೆ ಸಂಧಾನವನ್ನು ಮಾಡಿಕೊಳ್ಳುತ್ತೇನೆ ನಿಮಗಳ ಆಶೀರ್ವಾದ ಬೇಕು ನಾನು ಆಶೀರ್ವಾದವನ್ನು ಪಡೆಯಲಿಕ್ಕೆ ಬಂದಿದ್ದೇನೆ ನಿಮಗೆ ನಮಸ್ಕಾರ ಮಾಡಿ ಅವರೊಡನೆ ಹೋರಾಟ ಮಾಡೋದಕ್ಕೆ ನಾನು ಹೋಗ್ತೇನೆ ಎಂಬುದಕ್ಕಾಗಿ ಹೇಳುವಂತಹ ಸಂದರ್ಭದಲ್ಲಿ ಭೀಷ್ಮ ಮತ್ತು ದುರ್ಯೋಧನ ನಡುವೆ ನಡೆದಂತಹ ಮಾತುಕತೆಯನ್ನು ನಾವು ಈ ಛಲಮನೆ ಮೆರೆಯಂ ಎಂಬ ಪದ್ಯಭಾಗದಿಂದ ನಾವು ಅರಿತುಕೊಂಡೆವು ಧನ್ಯವಾದಗಳು